ಸಾವಿರಾರು ವರ್ಷಗಳಿಂದ ಗಿಡಮೂಲಿಕೆಗಳ ಔಷಧಗಳು ಬಳಕೆಯಲ್ಲಿವೆ ದೊಡ್ಡ ಮರಗಳಿಂದ ಚಿಕ್ಕ ಗರಿಕೆ ಹುಲ್ಲಿನವರೆಗೆ ಅದೆಷ್ಟೋ ಔಷಧೀಯ ಗುಣಗಳಿರುವ ಮರಗಳು ಸಸ್ಯಗಳಿವೆ ಋಗ್ವೇದ ಅಥರ್ವವೇದಗಳಲ್ಲಿ ಔಷಧೀಯ ಗುಣಗಳಿರುವ ಸಸ್ಯಗಳ ಬಗೆಗೆ ಮಾಹಿತಿಗಳಿವೆ ಆಯುರ್ವೇದ ವೈದ್ಯ ಪಂಡಿತರಾದ ಚರಕ ಹಾಗೂ ಶುಶ್ರುತರು ತಮ್ಮ ಸಂಹಿತೆಗಳಲ್ಲಿ ಈ ಔಷಧ ಮೂಲ ಸಸ್ಯಗಳ ಬಗೆಗೆ ವಿವರವಾಗಿ ಬರೆದಿದ್ದಾರೆ ಔಷಧ ಸಸ್ಯಗಳು ಪ್ರಾಚೀನ ಈಜಿಪ್ಟ್ ಚೀನಾ ಗ್ರೀಕ್ ಹಾಗೂ ರೋಮ್ ಸಂಸ್ಕೃತಿಗಳಲ್ಲಿಯೂ ಬಳಕೆಯಲ್ಲಿದ್ದವು ಸಸ್ಯಗಳಲ್ಲಿ ಆಹಾರ ರಾಸಾಯನಿಕವಾಗಿ ಗಟ್ಟಿಯಾಗಿರುತ್ತದೆ ಅಂದರೆ ಜಟಿಲವಾಗಿರುತ್ತದೆ ಬೇರೆ ಬೇರೆ ಸಸ್ಯಗಳಿಗನುಸಾರ ಅವುಗಳ ಆಹಾರ ಬೇರು ಕಾಂಡ ಎಲೆ ಹೂವು ಹಾಗೂ ಫಲ ಈ ಭಾಗಗಳಲ್ಲಿ ಸಂಗ್ರಹವಾಗಿರುತ್ತದೆ ಸಸ್ಯ ಮೂಲ ಔಷಧ ದೊರೆಯುವುದು ಸಾಧಾರಣವಾಗಿ ಇಂತಹ ಸಂಗ್ರಹಗೊಂಡ ಆಹಾರದಿಂದಲೇ ಹೆಚ್ಚು ಪ್ರಮಾಣದಲ್ಲಿದ್ದರೆ ಮಾರಕವಾಗುವ ಕೆಲವು ಸಸ್ಯ ಮೂಲ ಔಷಧಗಳು ಸ್ವಲ್ಪ ಪ್ರಮಾಣದಲ್ಲಿದ್ದರೆ ರೋಗಿಯನ್ನು ಗುಣಪಡಿಸಬಲ್ಲವು ಸಸ್ಯಮೂಲ ಔಷಧಗಳನ್ನು ಆಧುನಿಕ ಮತ್ತು ವೈಜ್ಞಾನಿಕ ಪದ್ಧತಿಯಂತೆ ಪ್ರಯೋಗಗಳನ್ನು ನಡೆಸಿ ಅವುಗಳ ಗುಣಧರ್ಮಗಳ ಬಗ್ಗೆ ತಿಳಿದುಕೊಂಡು ಗಿಡ ಬೆಳೆದ ಜಾಗ ಅದರ ಬೆಳವಣಿಗೆ ಅದನ್ನು ಕುಯ್ಲು ಮಾಡುವ ಕಾಲ ಇವೆಲ್ಲ ಅದರ ಔಷಧ ಗುಣ ನಿರ್ಧರಿಸುವುದರಲ್ಲಿ ಪ್ರಮುಖವಾಗಿದೆ ಭಾರತದಲ್ಲಿ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಸಂಖ್ಯೆಯ ಔಷಧೀಯ ಗುಣಗಳಿರುವ ಸಸ್ಯಗಳಿವೆ ಎನ್ನುತ್ತಾರೆ ಹಿಮಾಲಯದ ಪೂರ್ವ ಮತ್ತು ಪಶ್ಚಿಮ ಪ್ರದೇಶಗಳು ಔಷಧೀಯ ಸಸ್ಯಗಳಿರುವ ಪ್ರಮುಖ ಸ್ಥಳಗಳು ಎನ್ನುತ್ತಾರೆ ಔಷಧೀಯ ಸಸ್ಯಗಳ ಪ್ರಯೋಗಗಳು ಹೆಚ್ಚು ನಡೆಯುವುದರಿಂದ ಬೇರೆ ಬೇರೆ ಪ್ರದೇಶಗಳಲ್ಲಿ ಇದರ ವ್ಯವಸಾಯವನ್ನು ಮಾಡುತ್ತಾರೆ ದೇಶದ ಪ್ರಮುಖ ವೈದ್ಯಕೀಯ ಸಂಸ್ಥೆಗಳು ಔಷಧ ಸಸ್ಯಗಳ ಬಗೆಗೆ ಸಂಶೋಧನೆಯನ್ನು ನಡೆಸುತ್ತಿವೆ ಭಾರತ ದೇಶದ ಕೆಲವು ಮುಖ್ಯವಾದ ಔಷಧೀಯ ಸಸ್ಯಗಳು ಅಶ್ವಗಂಧಿ ಅಂದರೆ ಹಿರಿಮದ್ದಿನ ಗಿಡ ಎಂದು ಕರೆಯುತ್ತಾರೆ ಇದು ಸೊಲನೇಸಿ ಬಳಗಕ್ಕೆ ಸೇರಿದೆ ಇದರ ಒಣಬೇರನ್ನು ಔಷಧೀಯವಾಗಿ ಬಳಕೆ ಮಾಡುತ್ತಾರೆ ಆಡುಸೋಗೆ ಅಕಾಂತೇಸಿ ಬಳಗಕ್ಕೆ ಸೇರಿದ ಗಿಡ ಇದರ ಹಸಿ ಮತ್ತು ಒಣ ಎಲೆಯನ್ನು ಔಷಧೀಯವಾಗಿ ಬಳಕೆ ಮಾಡುತ್ತಾರೆ ಒಂದೆಲಗ ಅಂಬೇಲಿಫೆರ್ ಬಳಗದ ಸಸ್ಯ ಇದರ ಎಲೆ ಕಪ್ಪೆಯ ದೇಹದ ಭಾಗವನ್ನು ಹೋಲುವುದರಿಂದ ಸಂಸ್ಕೃತದಲ್ಲಿ ಇದಕ್ಕೆ ಮಂಡೂಕ ಪರ್ಣವೆಂದು ಕರೆಯುತ್ತಾರೆ ಇದರ ಬೇರು ಎಲೆ ಔಷಧೀಯ ಸತ್ ಸತ್ವವನ್ನು ಹೊಂದಿದೆ ಈ ಸಸ್ಯ ಗದ್ದೆ ಹೆಚ್ಚಾಗಿ ಕಾಣಸಿಗುತ್ತದೆ ತೇವ ಹೆಚ್ಚು ಬೆಳೆಯುತ್ತದೆ ಗಂಧದ ಮರ ಸೆಂಟಲೇಸಿ ಬಳಗಕ್ಕೆ ಸೇರಿದ ಮರ ಸುಗಂಧ ದ್ರವ್ಯಗಳ ಬಳಕೆಯಲ್ಲಿ ಎಣ್ಣೆ ತಯಾರಿಕೆಯಲ್ಲಿ ಹೆಸರುವಾಸಿಯಾಗಿದೆ ಈ ಮರ ತುಳಸಿ ಪವಿತ್ರ ಸಸ್ಯ ತುಳಸಿ ಲಿಬಿಯೇಟಿ ಬಳಗಕ್ಕೆ ಸೇರಿದೆ ಇದರ ಎಲೆ ಬೀಜ ಔಷಧದ ಮೂಲಗಳು ಬೆಲಡೋನಾ ಸೊಲನೇಸಿ ಬಳಗಕ್ಕೆ ಸೇರಿದ ಈ ಗಿಡ ಕಾಶ್ಮೀರದಲ್ಲಿ ಸ್ವಾಭಾವಿಕವಾಗಿ ಕಾಣಸಿಗುವ ಗಿಡ ಮತ್ತು ಯುರೋಪಿನಿಂದ ತಂದು ಕೃಷಿ ಮಾಡಿದ ಗಿಡ ಎಂದು ಎರಡು ವಿಧದಲ್ಲಿ ಕಂಡುಬರುವ ಸಸ್ಯ ಕೃಷಿ ಮಾಡಿದ ಸಸ್ಯದ ಹೂ ಎಲೆ ಬೇರು ಸಸ್ಯದ ಮೇಲ್ಭಾಗವನ್ನು ಸಂಗ್ರಹಿಸಿ ಉಪಯುಕ್ತ ಔಷಧವಾಗಿ ಬಳಕೆ ಮಾಡುತ್ತಾರೆ ಸರ್ಪಗಂಧಿ ಅಪಯೋನೇಸಿ ಬಳಗಕ್ಕೆ ಸೇರಿದ ಸಸ್ಯ ಚರಕ ಸಂಹಿತೆಯಲ್ಲಿ ಉಲ್ಲೇಖವಿರುವ ಈ ಸಸ್ಯವನ್ನು ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಬಳಕೆ ಮಾಡುತ್ತಾರೆ ಈ ಸಸ್ಯದ ಬೇರು ಔಷಧೀಯ ಗುಣವನ್ನು ಹೊಂದಿದೆ ಹೀಗೆ ಅನೇಕ ಅನೇಕ ಔಷಧೀಯ ಮೂಲದ ಗಿಡ ಮರ ಸಸ್ಯಗಳಿವೆ ನಂಜಿನ ಕೊರಡು ನಕ್ಸ್ವಾಮಿಕ ದಕ್ಷಿಣ ಭಾರತ ಮತ್ತು ಪಶ್ಚಿಮ ಕರಾವಳಿಗಳಲ್ಲಿ ಬೆಳೆಯುವ ಮರ ಸಿಂಕೋನಾ ದಕ್ಷಿಣ ಅಮೇರಿಕಾದ ಪೆರುವಿನಲ್ಲಿ ಬೆಳೆಯುತ್ತಿದ್ದ ಸಸ್ಯ ಈಗ ಎಲ್ಲ ಕಡೆಗಳಲ್ಲೂ ಇದರ ಕೃಷಿಯನ್ನು ಮಾಡುತ್ತಾರೆ ಯುರೋಪಿನ ಫಾಕ್ಸ್ ಗ್ಲೋವು ಸ್ಕ್ರಾಪ್ಲೇರಿಯೇಸಿ ಬಳಗಕ್ಕೆ ಸೇರಿದ ಸಸ್ಯ ಕಸಿಗಸಿ ಗಿಡ ದಕ್ಷಿಣ ಅಮೇರಿಕದಲ್ಲಿ ಕಂಡುಬರುವ ಕ್ಯುರೇವ್ ಗಿಡ ಹೀಗೆ ಸಸ್ಯಗಳಲ್ಲಿನ ಔಷಧೀಯ ಗುಣಗಳ ತಿಳುವಳಿಕೆ ಬಹಳ ಹಿಂದಿನ ಕಾಲದಿಂದ ಬಳಕೆಯಲ್ಲಿದ್ದವು ಹಿರಿಯರು ಬಳಕೆ ಮಾಡುತ್ತಿದ್ದ ಅದೆಷ್ಟೋ ಸಸ್ಯ ಮೂಲ ಔಷಧಗಳ ಬಗ್ಗೆ ಈಗಿನ ತಲೆಮಾರಿಗೆ ತಿಳಿದಿಲ್ಲ ಅನೇಕ ಸಂಶೋಧಕರು ಸಸ್ಯ ಮೂಲ ಔಷಧಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಆಧುನಿಕ ಔಷಧ ಪದ್ಧತಿಯಲ್ಲಿ ಬಳಕೆ ಮಾಡಲು ಮಹತ್ವವನ್ನು ನೀಡುತ್ತಿದ್ದಾರೆ